ಏನು ನೀವು ಮಾಡಿದ್ರು? ಈಗ ನೆನ್ನೆ ಸಿದ್ದರಾಮಯ್ಯರು ಮಾತಾಡಿದ್ದು ವಿಧಾನಸಭೆಯಲ್ಲಿ ನೀವೆಲ್ಲ ನೋಡಿದ್ದೀರಿ, ದಾಖಲೆ ಇಡಿ ಅಂತಾರೆ. ಎಲ್ಲಿಂದ ದಾಖಲೆ ಇಡ್ತೀರಿ? ಯಾವ ದಾಖಲೆ ಇಡೋಕ್ಕೆ ಸಾಧ್ಯ? ಕಮಿಷನ್ದು ಕಮಿಷನ್ ಇವರೇನು ವೈಟ್ ಆ್ಯಂಡ್ ವೈಟಲ್ಲಿ ತಗೊಂಡಿದಾರ? ಎಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ನಡೆಸ್ಕೊಂಡಿದ್ದು, ಬ್ಲ್ಯಾಕ್ ಮನಿ ತಗೋತಾರೆ. ಎಲ್ಲಿಂದ ಇದು ದಾಖಲೆ ಇಡಿ ಅಂತ ಇಡೋಕ್ಕಾಗುತ್ತೆ? ಈಗ ವರ್ಗಾವಣೆಗೆ ಸಂಬಂಧಪಟ್ಟ ಹಾಗೆ ಇವತ್ತು ಅವನು ಯಾವನೋ ಸ್ಯಾಂಟರ್ ರವಿ ಅರೆಸ್ಟ್ ಮಾಡೋರಲ್ಲ, ಅವನದು ಹಲವಾರು ವಿಡಿಯೋಗಳು ಬಂತಲ್ಲ, ಅದಕ್ಕಿಂತಲೂ ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡ್ತೀರಾ? ಇವತ್ತು ಬಿ ಜೆ ಪಿ ಪಕ್ಷದ ಶಾಸಕನೇ ಟೆಂಡರ್ ಪ್ರೊಸೆಸ್ನಲ್ಲಿ ಕೋಟ್ಯಾಂತರ ರೂಪಾಯಿ ಸಾವಿರಾರು ಕೋಟಿ ಅವ್ಯವಹಾರ ಆಗಿದೆ ಅಂತೇಳಿ ಇವತ್ತು ಸರ್ಕಾರದ ವಿರುದ್ಧ ಚರ್ಚೆ ಮಾಡಿದ ಮೇಲೆ ಈ ಸರ್ಕಾರದ ಮೇಲೆ ಏನು ಚರ್ಚೆ ಮಾಡ್ತೀರಿ? ಇದು ಅಂತಿಮವಾಗಿ ಜನತಾ ನ್ಯಾಯಾಲಯ, ಮುಂದಿನ ಚುನಾವಣೆಯಲ್ಲಿ ಜನತಾ ನ್ಯಾಯಾಲಯದ ಮುಂದೆ ಜನ ಅವರೇನು ತೀರ್ಪು ಕೊಡಬೇಕು ಅವ್ರು ಕೊಡಬೇಕು, ಜನಗಳ ಕೈನಲ್ಲಿ ಇದೆ ಅಷ್ಟೆ. ಏನು ಚರ್ಚೆ ಮಾಡಿದ್ರು ಅಷ್ಟೆ. ಅಮಿತ್ ಶಾ ಬರ್ತಾರೆ ನಿಮ್ಮ ಏನು ನೀವು ಮಾಡಿದ್ರು? ಈಗ ನೆನ್ನೆ ಸಿದ್ದರಾಮಯ್ಯರು ಮಾತಾಡಿದ್ದು ವಿಧಾನಸಭೆಯಲ್ಲಿ ನೀವೆಲ್ಲ ನೋಡಿದ್ದೀರಿ, ದಾಖಲೆ ಇಡಿ ಅಂತಾರೆ. ಎಲ್ಲಿಂದ ದಾಖಲೆ ಇಡ್ತೀರಿ? ಯಾವ ದಾಖಲೆ ಇಡೋಕ್ಕೆ ಸಾಧ್ಯ? ಕಮಿಷನ್ದು ಕಮಿಷನ್ ಇವರೇನು ವೈಟ್ ಆ್ಯಂಡ್ ವೈಟಲ್ಲಿ ತಗೊಂಡಿದಾರ? ಎಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ನಡೆಸ್ಕೊಂಡಿದ್ದು, ಬ್ಲ್ಯಾಕ್ ಮನಿ ತಗೋತಾರೆ. ಎಲ್ಲಿಂದ ಇದು ದಾಖಲೆ ಇಡಿ ಅಂತ ಇಡೋಕ್ಕಾಗುತ್ತೆ? ಈಗ ವರ್ಗಾವಣೆಗೆ ಸಂಬಂಧಪಟ್ಟ ಹಾಗೆ ಇವತ್ತು ಅವನು ಯಾವನೋ ಸ್ಯಾಂಟರ್ ರವಿ ಅರೆಸ್ಟ್ ಮಾಡೋರಲ್ಲ, ಅವನದು ಹಲವಾರು ವಿಡಿಯೋಗಳು ಬಂತಲ್ಲ, ಅದಕ್ಕಿಂತಲೂ ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡ್ತೀರಾ? ಇವತ್ತು ಬಿ ಜೆ ಪಿ ಪಕ್ಷದ ಶಾಸಕನೇ ಟೆಂಡರ್ ಪ್ರೊಸೆಸ್ನಲ್ಲಿ ಕೋಟ್ಯಾಂತರ ರೂಪಾಯಿ ಸಾವಿರಾರು ಕೋಟಿ ಅವ್ಯವಹಾರ ಆಗಿದೆ ಅಂತೇಳಿ ಇವತ್ತು ಸರ್ಕಾರದ ವಿರುದ್ಧ ಚರ್ಚೆ ಮಾಡಿದ ಮೇಲೆ ಈ ಸರ್ಕಾರದ ಮೇಲೆ ಏನು ಚರ್ಚೆ ಮಾಡ್ತೀರಿ? ಇದು ಅಂತಿಮವಾಗಿ ಜನತಾ ನ್ಯಾಯಾಲಯ, ಮುಂದಿನ ಚುನಾವಣೆಯಲ್ಲಿ ಜನತಾ ನ್ಯಾಯಾಲಯದ ಮುಂದೆ ಜನ ಅವರೇನು ತೀರ್ಪು ಕೊಡಬೇಕು ಅವ್ರು ಕೊಡಬೇಕು, ಜನಗಳ ಕೈನಲ್ಲಿ ಇದೆ ಅಷ್ಟೆ. ಏನು ಚರ್ಚೆ ಮಾಡಿದ್ರು ಅಷ್ಟೆ. ಸರಿ, ಅಮಿತ್ ಶಾ ಬರ್ತಾರೆ ನಿಮ್ಮ